ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮ ನಿರಂಜನ ಅವರ ದಿನಕ್ಕೊಂದು ಕಥೆ ಮಾರ್ಗಶಿರ ಸಂಪುಟದಿಂದ ಆಯ್ದ ಕತೆ ಮೊಲ ಸಿಂಹ ನಾವು ಈಗ ಈ ಕಥೆನ ಕೇಳೋಣ ಒಂದು ಕಾಡಿನಲ್ಲಿ ಒಂದು ಸಿಂಹ ಇತ್ತು ಅದು ಪ್ರತಿದಿನವೂ ಹತ್ತಾರು ಪ್ರಾಣಿಗಳನ್ನು ಕೊಂಡು ಇತ್ತು ಇದನ್ನು ಕಂಡು ಕಾಡಿನ ಪ್ರಾಣಿಗಳು ಭಯಭೀತರಾದವು ಸಿಂಹ ಇದೇ ಪ್ರಕಾರ ತಿಂತ ಹೋದರೆ ಕಾಡು ಭಾಳ ಬೇಗ ಖಾಲಿಯಾಗುತ್ತೆ ಅಂತ ಅವು ಚಿಂತಿಸಿದವು ಹೇಗಾದರೂ ಮಾಡಿ ಇದನ್ನು ತಪ್ಪಿಸಬೇಕು ಅಂತ ಎಲ್ಲವೂ ಗುಂಪುಗೂಡಿ ಒಂದು ನಿರ್ಣಯಕ್ಕೆ ಬಂದವು ಪ್ರಾಣಿಗಳೆಲ್ಲವೂ ಒಟ್ಟಾಗಿ ತನ್ನ ಬಳಿಗೆ ಬಂದಾಗ ಸಿಂಹಕ್ಕೆ ತನಗೆ ಬೇಟೆ ಆಡೋ ಕಷ್ಟ ಇಲ್ಲದೇನೆ ಪ್ರಾಣಿಗಳು ತಾವೇ ಬಂದವಲ್ಲ ಅಂತ ಅತ್ಯಾನಂದ ಆಯಿತು ಆದರೆ ಪ್ರಾಣಿಗಳ ಮುಖ್ಯಸ್ಥ ಹೇಳ್ತು ಪ್ರಭೋ ನಿಮ್ಮಲ್ಲಿ ವಿಜ್ಞಾಪನೆ ಒಂದನ್ನು ಮಾಡೋದಕ್ಕೆ ಬಂದಿದ್ದೇನೆ ನೀವು ಇನ್ನು ಮೇಲೆ ಬೇಟೆ ಆಡೋ ತೊಂದರೆ ತಗೊಳ್ಬೇಡಿ ಪ್ರತಿದಿನವೂ ನಾವು ಒಂದೊಂದು ಪ್ರಾಣಿಯನ್ನು ನಿಮ್ಮ ಗುಹೆಯ ಬಳಿಗೆ ಕಳುಹಿಸಿಕೊಡ್ತೇವೆ ಅಂತ ಸಿಂಹಕ್ಕೆ ಅದು ಯೋಗ್ಯ ಸಲಹೆ ಅಂತ ತೋರ್ತು ಅದು ಆಗಲಿ ಆದರೆ ಎಂದಾದರೂ ನಿಮ್ಮ ಮಾತು ತಪ್ಪು ನಡೆದ್ರೋ ಅಂದು ಉಳಿದ ಎಲ್ಲ ಪ್ರಾಣಿಗಳನ್ನು ತಿಂದು ಹಾಕ್ತೀನಿ ಅಂತ ಅಂದಿನಿಂದ ಸರದಿ ಪ್ರಕಾರ ಪ್ರತಿದಿನ ಬೆಳಗ್ಗೆ ಒಂದೊಂದು ಪ್ರಾಣಿ ಸಿಂಹದ ಗುಹೆಯ ಬಳಿಗೆ ಪ್ರತಿದಿನ ಒಂದೊಂದು ಪ್ರಾಣಿ ಬರತೊಡಗಿದವು ಒಂದಿನ ಸಿಂಹದ ಬಳಿಗೆ ಹೋಗೋ ಪಾಳಿ ಮೊಲಕ್ಕೆ ಬೀಳ್ತು ಆ ಮೊಲ ಸಣ್ಣದಾದ್ರೂ ಬಹು ಜಾಣ ಮೊಲ ಅದು ಒಂದು ಉಪಾಯವನ್ನು ಯೋಚಿಸ್ತಾ ನಿಧಾನವಾಗಿ ಸಿಂಹದ ಬಳಿಗೆ ಹೋಯಿತು ಪ್ರಾಣಿ ಬರಲು ತಡ ಆಯಿತು ಅಂತ ಸಿಂಹಕ್ಕೆ ಮೊದಲೇ ಕೋಪ ಅದು ಸಾಲದು ಅನ್ನೋ ಹಾಗೆ ಎದುರು ಬಂದ ಪುಟ್ಟ ಮಲವನ್ನು ನೋಡಿ ಇನ್ನಷ್ಟು ಸಿಟ್ಟು ಬಂತು ಅದು ಗರ್ಜಿಸ್ತಾ ಇಷ್ಟು ತಡ ಮಾಡಿದೆ ಇಟ್ ಸಣ್ಣ ಮೊಲವನ್ನು ಯಾಕೆ ಕಳಿಸಿದ್ರು ಅಂತ ಕೇಳ್ತು ಮೊಲ ಧೈರ್ಯ ವಹಿಸಿ ಪ್ರಭೋ ನಾನೊಬ್ಬನೇ ಅಲ್ಲ ನಿಮ್ಮ ಆಹಾರವಾಗಿ ಆರು ಮೊಲಗಳು ಬರ್ತಾ ಇದ್ವು ಆದರೆ ದಾರಿನಲ್ಲಿ ಭಾರಿ ಸಿಂಹ ಒಂದು ಎದುರು ಸಿಕ್ಕಿ ಐದು ಮೊಲಗಳನ್ನ ತಿಂದ್ಬಿಡ್ತು ನಾನು ಹತ್ರ ಹೋಗ್ತಿದ್ದೀನಿ ನನ್ನನ್ ತಿನ್ಬೇಡ ಅಂತ ಹೇಳಿದೆ ಆ ಸಿಂಹ ನಾನೇ ಈ ಕಾಡದ ರಾಜ ನಿಮ್ಮ ಮೋಸಗಾರ ರಾಜನನ್ನ ತೋರ್ಸ್ ಒಂದೇ ಏಟಿಗೆ ಧ್ವಂಸ ಮಾಡ್ತೀನಿ ಅಂತ ಹೇಳ್ತು ನಾನು ನಿಮಗೆ ಸುದ್ದಿ ತಿಳ್ಸಕ್ಕೋಸ್ಕರ ಬಂದೆ ಅಂತ ವಿನಯದಿಂದ ಹೇಳಿತು ತನಗೆ ಪ್ರತಿಸ್ಪರ್ಧಿ ಒಬ್ಬ ಇರುವುದನ್ನು ತಿಳಿದು ಸಿಂಹಕ್ಕೆ ಕೋಪ ಇನ್ನೂ ಹೆಚ್ಚಾಯಿತು ಅದು ಕಾಡೇ ನಡುಗುವಂತೆ ಘರ್ಜಿಸಿ ನಡಿ ಆ ಸಿಂಹ ಎಲ್ಲಿದೆ ತೋರಿಸು ಈಗಿಂದ ಈಗಲೇ ಅದ್ರ ಕರಳು ಬಗೆದು ಬಿಡ್ತೀನಿ ಅಂತ ಕೂಗ್ತಾ ಮೊಲವನ್ನು ಹಿಂಬಾಲಿಸ್ತು ತುಸು ದೂರ ನಡೆದ ಮೇಲೆ ಕಾಡಿನ ಒಳಗೆ ಒಂದು ಬಾವಿಯ ಹತ್ರ ಅವರಿಬ್ರು ಬಂದ್ರು ಮೊಲ ಹೇಳ್ತು ನಾನು ನೋಡಿದಾಗ ಸಿಂಹ ಈ ಕೋಟೆ ಹತ್ರ ಕುಳಿತಿತ್ತು ಈಗ ನಿಮ್ಮ ಗರ್ಜನೆ ಶಬ್ದ ಕೇಳಿ ಕೋಟೆ ಒಳಗಡೆ ಅವುತ್ತಿದೆಯೋ ಏನೋ ಅಂತ ಬಾವಿ ಒಳಗಡೆಗೆ ಹೀಗೆ ಬಗ್ಗಿ ನೋಡ್ತು ಸಿಂಹನು ಬಗ್ಗಿ ನೋಡಿ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಅದು ಬೇರೆ ಸಿಂಹ ಅಂತ ಭ್ರಮಿಸಿ ಗರ್ಜಿಸ್ತು ನೀರಿನೊಳಗಣ ಸಿಂಹದ ಗರ್ಜನೆ ಕೆಳಗಿನಿಂದ ಇನ್ನೂ ಜೋರಾಗಿ ಕೇಳಿಸಿದಂತೆ ಆಯಿತು ಸಿಂಹ ಒಂದೇ ಏಟ್ಗೆ ಒಳಗೆ ಹಾರಿತು ಆಗ ಬಾವಿಯೊಳಗಿನ ಕಲ್ಲೊಂದು ಸಿಂಹದ ತಲೆಗೆ ತಗ್ಲಿ ಅದು ಸತ್ತು ನೀರಿನೊಳಗೆ ಬೀಳ್ತು ಜಾಣಮೊಲ ಓಡ್ತಾ ಹೋಗಿ ತನ್ನ ಸ್ನೇಹಿತರಿಗೆಲ್ಲಾ ಸುದ್ದಿ ಮುಟ್ಟಿಸ್ತು ಕಾಡಿನ ಎಲ್ಲ ಪ್ರಾಣಿಗಳು ಬಂದು ತಮ್ಮ ವೈರಿ ಸಿಂಹಕ್ಕೆ ಒದಗಿದ ದುರವಸ್ಥೆಯನ್ನ ಕಂಡು ಸಮಾಧಾನದಿಂದ ನಿಷ್ಟುಸಿರು ಬಿಟ್ಟುವು ತಮ್ಮನ್ನ ಕುತ್ತಿನಿಂದ ಪಾರು ಮಾಡಿದದಕ್ಕೆ ಮೊಲವನ್ನು ಹೊಗಳಿ ಹಾಡಿದವು ಇಷ್ಟು ಹೊತ್ತು ನಾವು ಮೊಲ ಸಿಂಹ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ